ಸ್ವಂತ ಆಂಬ್ಯುಲೆನ್ಸ್ ತಾನೇ ಡ್ರೈವರ್, ಕೊರೋನಾ ರೋಗಿಗಳ ಪಾಲಿಗೆ ಆಪತ್ ಬಾಂಧವ ಆದ ಅಜಯ್ ಸೂರ್ಯವಂಶಿ. ವೃತ್ತಿಯಲ್ಲಿ ಈ ವ್ಯಕ್ತಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸ್ವಂತ ಆಂಬ್ಯುಲೆನ್ಸ್ ಖರೀದಿಸಿ ಆ ಆಂಬ್ಯುಲೆನ್ಸ್ಗೆ ತಾನೇ ಡ್ರೈವರ್ ಆಗಿ ಕೊರೋನಾ ರೋಗಿಗಳ ಆರೈಕೆಗೆ ಮುಂದಾಗಿರುವ ಆ ವ್ಯಕ್ತಿಯಾದರೂ ಯಾರು ಅಂತೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೋಡಿ. ಈ ಫೋಟೋದಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ಅಜಯ್ ಸೂರ್ಯವಂಶಿ. ಮೂಲತಃ ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದವರು. ಶಿವತೇಜ ಸೋಷಿಯಲ್ ಫೌಂಡೇಶನ್ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಗಮನ ಸೆಳೆದಿರುವ ಅಜಯ್ ಸೂರ್ಯವಂಶಿ ಅವರು ಸದ್ಯ ಶಿವತೇಜ ಫೌಂಡೇಶನ್ ಮೂಲಕ ಸ್ವಂತ ಆಂಬ್ಯುಲೆನ್ಸ್ ಖರೀದಿಸಿ ಕೊರೋನಾ ರೋಗಿಗಳ ಸೇವೆಗೆ ಮುಂದಾಗಿದ್ದಾರೆ. ಇತ್ತೀಚೆಗೆ ಯಡೂರ್ ಗ್ರಾಮದ ವಯೋವೃದ್ಧರು ಒಬ್ಬರು ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದ್ದರು. ಈ ವಿಷಯವನ್ನು ತಿಳಿದ ಅಜಯ್ ಸೂರ್ಯವಂಶಿ ಅವರು ಪಿಪಿಇಟಿ ಕಿಟ್ ಅನ್ನು ಧರಿಸಿ ಆಂಬ್ಯುಲೆನ್ಸ್ ಹತ್ತಿ ತಾವೇ ಡ್ರೈವರ್ ಆಗಿ ಯಡೂರ್ದಿಂದ ಚಿಕ್ಕೋಡಿವರೆಗೆ ಆಂಬ್ಯುಲೆನ್ಸ್ ಡ್ರೈವ್ ಮಾಡಿ ಆಸ್ಪತ್ರೆಯಲ್ಲಿ ಶವವನ್ನು ತಾವೇ ಖುದ್ದಾಗಿ ಆಂಬ್ಯುಲೆನ್ಸ್ನಲ್ಲಿ ಹಾಕಿ ಸ್ಮಶಾನದವರೆಗೆ ಹೋಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಶವ ಸಂಸ್ಕಾರವನ್ನು ಮಾಡಿ ಅಜಯ್ ಸೂರ್ಯವಂಶಿ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಇನ್ನು ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೂ ಕೂಡ ಕೊರೋನಾ ತಗಲಬಹುದು ಎನ್ನುವ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ ಡ್ರೈವರ್ಗಳು ಹಿಂದೇಟು ಹಾಕುತ್ತಿದ್ದಾರೆ. ಈ ಡ್ರೈವರ್ಗಳ ಕೊರತೆಯನ್ನು ನೀಗಿಸಲು ಖುದ್ದಾಗಿ ಕೊರೋನಾದ ಭಯ ಆತಂಕವಿಲ್ಲದೆ ಅಜಯ್ ಸೂರ್ಯವಂಶಿ ಅವರು ತಮ್ಮದೇ ಆದ ಸ್ವಂತ ಆಂಬ್ಯುಲೆನ್ಸ್ನಲ್ಲಿ ತಾವೇ ಡ್ರೈವರ್ ಆಗಿ ಕೊರೋನಾ ಸೋಂಕಿತರಿಗೆ ಪುಕ್ಸಟ್ಟೆಯಾಗಿ ಸೇವೆಯನ್ನು ನೀಡುತ್ತಿದ್ದಾರೆ. ಅದಲ್ಲದೆ ಯಡೂರಿನಲ್ಲಿ ಪ್ರಾರಂಭವಾಗಿರುವ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಕೊರೋನಾ ರೋಗಿಗಳನ್ನು ಆಂಬ್ಯುಲೆನ್ಸ್ ಮೂಲಕ ಕರೆತರುವುದು ಹಾಗೂ ರೋಗಿಗಳ ಪರಿಸ್ಥಿತಿಯು ಗಂಭೀರವಾದಾಗ ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿ ಚಿಕಿತ್ಸೆಯನ್ನು ಕೊಡಿಸುವುದು ಸೇರಿದಂತೆ ಕೊರೋನಾ ರೋಗಿಗಳ ಆರೈಕೆಗೆ ಮುಂದಾಗಿರುವ ಅಜಯ್ ಸೂರ್ಯವಂಶಿ ಅವರು ಯಡೂರ್ ಗ್ರಾಮದಲ್ಲಿ ಕೊರೋನಾ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಟ್ಟಿನಲ್ಲಿ ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸ್ವಂತ ಆಂಬ್ಯುಲೆನ್ಸ್ ಅನ್ನು ಖರೀದಿಸಿ ಅದಕ್ಕೆ ತಾವೇ ಡ್ರೈವರ್ ಆಗಿ ಕೊರೋನಾ ರೋಗಿಗಳ ಸೇವೆ ಮಾಡುತ್ತಿರುವ ಅಜಯ್ ಸೂರ್ಯವಂಶಿ ಅವರು ಯಡೂರ್ ಗ್ರಾಮದಲ್ಲಿ ಕೊರೋನಾ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ನನಗೊಂದು ವಿಷಯ ಹೇಳಕ್ ಹೆಮ್ಮೆ ಅನ್ಸುತ್ತೆ ಅಂದ್ರೆ, ನಮ್ಮೂರೊಳಗೆ ಒಂದು ಶಿವತೇಜ್ ಫೌಂಡೇಶನ್ ಅಂತ ಐತಿ. ಅದರ ಸಂಸ್ಥಾಪಕರು ಅಜಯ್ ಸೂರ್ಯವಂಶಿ ಅವರ, ಆಮೇಲೆ ಅಧ್ಯಕ್ಷರಾದ ಅಮರ್ ಗುರುರಾಮಿ, ಆಮೇಲೆ ಸರ್ಕಾರಿ ಮತ್ತು ಶಿವತೇಜ್ ಫೌಂಡೇಶನ್ ಕಾರ್ಯಕರ್ತರು ಇವರೆಲ್ಲ ಕುಡಿಸಿ ಈಗ ಒಂದ್ ಎರಡು ವರ್ಷ ಆಯ್ತು ನಮ್ಮ ಊರೊಳಗೆ ಕೊರೋನಾ ಕಾಟ ಒಂದು ಹೆಚ್ಚಾಗಿತ್ತು. ಈಗ ನಾವು ಹೋದ ವರ್ಷದಿಂದ ನೋಡತ್ತೇನೆ ಅವರ ನೇತೃತ್ವದೊಳಗೆ, ಅಜಯ್ ಸೂರ್ಯವಂಶಿ ನೇತೃತ್ವದೊಳಗೆ ಮನೆ ಮನೆಗೆ ಹೋಗಿ ಸ್ಯಾನಿಟೈಸರಿಂಗ್ ಮಾಡೋದಾಗಲಿ, ಆಮೇಲೆ ಮನೆ ಮನೆಗೆ ಹೋಗಿ ಗಾಢ ಪ್ಯಾಕೆಟ್ ಕೊಡೋದಾಗಲಿ, ಆಮೇಲೆ ಮತ್ತೆ ವಾಕ್ ಮಷಿನ್ಗಳು ಕೊಡೋದಾಗಲಿ, ಫ್ರೀಯಾಗಿ ಮಾಸ್ಕ್ ಕೊಡೋದಾಗಲಿ, ಮತ್ತೆ ಇದರಿಂದ ಸೊಲಪ್ ಒಂದು ಗುರುಗಳು ಕೊಡೋದು ವಾಟರ್ ಥಿಮ್ ಅದಾಗಲಿ, ಹಿಂಗ ಎಷ್ಟೋ ಮಂದಿಗೆ ಏನು ಬೇಕಾದೆಲ್ಲ ಸೋಸೆ ಇನ್ನು ನಮ್ಮ ಕ್ಷೇತ್ರ ಜನಕ್ಕೆ ಏನು ಆಗಬಾರ್ದು ಹಿಂಗಂತೇಳಿ ಬಹಳ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಕಾರ್ಯಕ್ರಮ ಮಾಡಕತ್ತಿದ್ದಾರೆ. ಈಗ ಸಿಟಿ ಒಳಗೆ ಕೇಳ್ತೇವೆ ಮಂದಿಗೆ ಬೆಡ್ ಸಿಗತ್ತು, ಆಂಬ್ಯುಲೆನ್ಸ್ ಸಿಗತ್ತು, ಆದ ಇದಕ್ಕೆ ಟಿ ವಿ ನೋಡಿ ಹುಚ್ಚತ್ತಿದ್ದೇವೆ. ಆದ್ರೆ ನಮ್ಮ ಈ ಸಣ್ಣ ಹಳ್ಳಿಗೆ ಅವ್ರು ಆಂಬ್ಯುಲೆನ್ಸ್ ಸೇವೆ ಮಾಡಿದ್ರೆ, ಆಂಬ್ಯುಲೆನ್ಸ್ ಅಂದ್ರೆ ನಮ್ಮ ಊರಿಗೆ ಈ ವರ್ಷ ಅದ್ರ ಉಪಯೋಗ ಇಷ್ಟ ಆಗಿದ್ ಮಂದಿಗೆ ಹೇಳಕ್ ಅದಕ್ಕೆ ಶಬ್ದ ಇಲ್ಲ. ಈಗ ನಾನು ನಿನ್ನೆ ನೋಡಿ ಒಂದು ವಿಡಿಯೋ, ನಮ್ಮ ಆ ಗಾಡಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಸ್ವತಃ ಅವರೇ ಡ್ರೈವಿಂಗ್ ಮಾಡ್ಕೋತ ಹೋಗಿ ಚಿಕ್ಕೋಡಿ ಒಳಗೆ ಒಂದು ಹಾಸ್ಪಿಟಲ್ ಒಳಗೆ ನಮ್ಮ ಊರೊಂದು ಪೇಷಂಟ್ ತಿಳ್ಕೊಂಡಿತ್ತು. ಅದು ಸ್ವತಃ ಅವ್ರ ಕೈಲಿ ಹಿಡಿದು ಸ್ಟ್ರೆಚರ್ ಒಳಗೆ ಹಾಕೊಂಡ್ ಬಂದು ಇಲ್ಲಿ ನಮ್ಮ ಊರು ಇದ್ರ ಮ್ಯಾಗ ಅದನ್ನ ದಹನ ಮಾಡಿರು. ಈ ಕೆಲಸ ಮನಿ ಮಂದಿ ಮಾಡಕತ್ತಿಲ್ಲ, ಸ್ವತಃ ನಿಂತು ಮಾಡಕತ್ತಿರ ಹೇಳಕ್ಕದಕ್ಕೆ ಏನಾದ್ರು ಶಬ್ದಗಳು ಇಲ್ಲ. ಮತ್ತೊಂದಂದ್ರೆ ಈಗ ನಮ್ಮ ಊರಾಗ ಒಂದು ಮನಿ ಎಷ್ಟೋ ಪ್ರಯತ್ನ ಪಟ್ಟರು ಕೋವಿಡ್ ಆಸ್ಪತ್ರೆ, ಕೋವಿಡ್ ಆಸ್ಪತ್ರೆ ಅಂತ ತೆಗೆದಾರ. ಅದ್ರೊಳಗೂ ಡಾಕ್ಟರ್ ಶಿವಾರ ಅದ ಎಲ್ಲ ಮಾಡಿ ಪ್ರಯತ್ನ ಮಾಡಿ ಎಲ್ಲ ಮಾಡ್ರಿ, ಮತ್ತೆ ಸ್ವತಃ ಒಳಗೆ ಹೋಗಿ ತಿರುಗಾಡ ಪೇಷಂಟ್ಗಳಿಗೆ ಏನ್ ಬೇಕು ಏನಿಲ್ಲ ನಮ್ದು ಎಲ್ಲ ಉಪಚಾರ ಅವರು ಮಾಡಕತ್ತಿದ್ದಾರೆ. ಇದನ್ನ ನಾವು ಸ್ವತಃ ಮನ್ಯಾಗ ಪೇಷಂಟ್ಗಳು ಅಲ್ಲಿದ ಒಂದು ಕೇಳಿ ಹಂಚಿ ಹೋಗ್ತಾ ಇರ್ಲಿಲ್ಲ, ಇಷ್ಟು ಅವ್ರು ಧೈರ್ಯ ಆಗಿ ಮಾಡಕತ್ತಿದ್ರು. ಅದ್ ಹೇಳಕ್ಕ ಈಗ ನಂಗೆ ಹೇಳಕಂದ್ರೆ ಅವ್ರ ಈಗ ನಾವು ಪಿಕ್ಚರ್ ಒಳಗೆ ಹೀರೋಗಳು ಕೇಳ್ತೇವೆ ಅಲ್ಲಿ ಸೋನು ಸೂದ ಅಲ್ಲಿ ಅದ್ ಮಾಡಿದ ಇಲ್ಲಿ ನಮ್ಮ ಊರೊಳಗೆ ಸೋನು ಸೂದ ಅಂದ್ರೆ ಇವ್ರ ರಿಯಲ್ ಗ್ರೇಟ್ ಹೀರೋ ಅಂದ್ರೆ ಇವ್ರ. ಈಗ ನಾ ನಮ್ಮ ಊರಾಗ ಈಗ ಯಾರು ಪಂಚಾಯತ್ ಮೆಂಬರ್ಗಳಾಗಲಿ ಲೀಡರ್ಗಳಾಗಲಿ ಯಾರಾಗಲಿ ಯಾರು ಒಬ್ರು ಯಾರು ಮನೆಗೂ ಯಾರು ಕೇಳಾಗ್ತಾ ಇರಲಿಲ್ಲ, ಒಬ್ರು ಯಾರು ಯಾರು ವ್ಯವಸಾಯ ಮಾಡಾಗ್ತಾ ಇರಲಿಲ್ಲ. ಆದ್ರೆ ಇವ್ರು ಸ್ವತಃ ಅಲ್ಲಿ ಸ್ಯಾನಿಟೈಸರಿಂಗ್ ಮಾಡೋನು, ಇಲ್ಲಿ ಪೇಷಂಟ್ ಇಲ್ಲಿ ಹೋಗುನು ಅಲ್ಲಿ ಹೋಗುನು, ಅವ್ರ ಯಾಕೆ ಜೊತೆ ಮಂದಿ ವ್ಯವಸ್ಥೆ ಮಾಡ್ಕೋತ ಹೊರಗೆ ಇದ್ದಾರೆ, ಪಾಪ ಮನೆ ಕಾಯಿಸಿಲ್ಲ. ಮತ್ತೆ ಅವ್ರದ್ದು ಹೇಳಕಂದ್ರೆ ಏನ ಶಬ್ದಗಳು ಇಲ್ಲ, ದೇವರವ್ರಿಗೆ ನೂರಾರು ವಯಸ್ಸು ಆಯುಷ್ ದೀರ್ಘಾಯುಷ್ ಕೊಡ್ಲಿ, ಮತ್ತೆ ಅವ್ರು ಹಿಂಗ ಮಂದಿ ಸೇವೆ ಮಾಡ್ಕೋತ ಚಲೋ ಹಿಂಗ ನೂರಾರು ವರ್ಷ. ಆಜ್ ಕೊರೋನಾ ಸಾಕಿ ಮಹಾಮಾರಿ ಸರಿಯಾಗಿ ಜಗಳ ಸತಾವತೆ आणि या महामारीचं वैशिष्ट्य असं आहे की जो घाबरतो तो मरतो असं एक मला असं वाटतंय. या महामारी औषधाची आहे, खरोखर जी औषधं वाटते मला ती औषध आहे माणसाला पाठबळाची. आपण सर्वसाधारण बघतोय बाकीच्या रोगामध्ये पेशंट जो नातेवाईक बसतात, पण याच्यामध्ये असं होतंय की नातेवाईक असते ते जवळचे माणसं असते कोणी पण जाऊ शकत नाही.
आणि अशा वेळेला एक दिवस देवताचं काम करतोय आमच्या सामान्य ग्रामीण भागातला अजय सुरुमशी, जे कोरोनाला झाल्यापासून त्याला दवाखान्यात ट्रीटमेंट असू दे, त्याची तपासणी असू दे, त्याला औषधं असू दे, डॉक्टरांचा सल्ला असू दे, हे महत्वाचं जे कार्य करतोय ते एक सामान्य ग्रामीण भागातला माझा महत्वाचा नेता अजय सूर्यवंशी. कोरोनाच्या विभागामध्ये आज जाऊन त्याची विचारपूस करणे म्हणा, त्याला पाठबळ देणे म्हणा, त्याला आर्थिक पाठबळ, मानसिक पाठबळ द्यायचं काम करतोय अजय सूर्यवंशी. खरोखर या माणसाला आपण माणूस म्हणू शकत नाही, एक देवता आहे असं मला वाटतंय. आणि कोरोनाच्या ह्या काळामध्ये काळा पुरवणे म्हणा, त्यांना आर्थिक पाठबळ देणे, मानसिक पाठबळ देणे हे महत्वाचे कार्य अजय सारखा माणूस करतोय. कालचे उदाहरण सांगायला झालं तर एक आमच्या गावचा साळुंकी नावाचा एक व्यक्ती काल एक्सपायर झाली, त्यावेळेला त्या माणसाला आणायला अँब्युलन्स होती पण ड्रायव्हर उपलब्ध नव्हते, कारण की रात्रीचे दिवस सेवा सुरू असल्यामुळे त्यांना पण झोप पाहिजे, त्यांना पण सगळ्या गोष्टी आहेत. अशा वेळेला स्वतः अजय सुरुंशी गाडी चालवत चिकोडीला जाऊन त्या सेंटरमधून ती बॉडी स्वतः हाताने उचलून आमचे अनिल काकडे आणि अजय सुरुंशी दोघांनी बॉडी उचलून ती येडरूपरून स्मशानात आणून त्याची पूर्तता केली. खरोखर मला फार बरं वाटलं. आम्हाला पण पहिला कोरोनाची भीती वाटायची, पण ज्या वेळेला अजय स्वतः हे काम करायला लागलाय, सेवा करायला लागलाय, त्यावेळेला आमचा पण उत्साह वाढलाय आणि आम्ही पण त्याच्यामधून सगळं काम करतोय. धन्यवाद अशा माणसाला, माझं पण आयुष्य ह्या माणसाला होऊ दे. आणि खरोखर या माणसाची नितांत असल्या माणसाची जगाला जरूरत आहे, येडूर गावाला जरूरत आहे, माझं पण आयुष्य ह्या माणसाला होऊ दे अशी प्रार्थना करून.